ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನೋಡೋದ ನಂದು ಟ್ರಾಲಿ ರೀ. ಸೊ ಈ ಟ್ರಾಲಿ ಕ್ಲೀನ್ ಮಾಡೋದು ಅಂದರೆ ಎಲ್ಲರಿಗೂ ಒಂಥರ ತಲೆನೋವು ರೀ. ಇವನ್ ನನಗೂ ಕೂಡ ತಲೆನೋವನ್ನ ಇತ್ತು ರೀ. ಹೆಂಗೆ ಕ್ಲೀನ್ ಮಾಡೋದು ಇದನ್ನ ಟ್ರಾಲಿ ಪೂರ ನಾವು ಚಾನಲಿಂದ ತೆಗೆದುಬಿಟ್ಟು ನಾವು ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಬೇರೆ ಒಂದು ಟಿಪ್ ಯೂಸ್ ಮಾಡ್ಕೋಬೋದಲ್ಲ ನಾವು ತೆಗಲ್ದನ ಅಂಥೇಳಿ ಆಮೇಲೆ ಐಡಿಯಾ ಹೊಳೆದಿದ್ದು ನಾನು ನಿಮಗೆ ತೋರಿಸ್ಬೇಕಂಥೇಳಿ. ಅಂದರೆ ಇದು ನಾವು ಫಸ್ಟ್ ಲಿಂಬೆ ಹಣ್ಣು ತೊಗೊಂಡ್ರೆ ಒಂದು ಅರ್ಧ ಲಿಂಬೆ ಹಣ್ಣು ತೊಗೊಂಡು ಗಸ ಗಸ ಈ ಟ್ರಾಲಿ ಏನೆಲ್ಲ ತಿಕ್ಕೊಂಡ್ಬಿಡ್ರಿ. ಇದು ಆ್ಯಕ್ಚುಲಿ ಸ್ಟೀಲ್ ಟ್ರಾಲಿಗಳಿಗೆ ಮಾತ್ರ ಇದು ಯೂಸ್ ಆಗುವಂಥಾದ್ರೆ, ಮತ್ತು ಈಗಂತೂ ಕೆಲವರು ಫೈಬರ್ ಟ್ರಾಲಿಗಳು ಬಂದಾವ, ಮತ್ತು ಥರ ಬೇರೆ ಟೈಪ್ ಬಂದಾವ ರೀ ಸರ್. ಈಗ ಅಡ್ವಾನ್ಸ್ಡ್ ಅಲ್ಲ, ನಾ ಮಾಡಿಸಿ ಆ್ಯಕ್ಚುಲಿ ಇದು 5 ವರ್ಷ ಆಯ್ತು. 5 ವರ್ಷದ ಟ್ರಾಲಿಗಳು ರೀ ಇವೆಲ್ಲ. ಆವಾಗಿಂದ ನಾನು ಈ ರೀತಿ ಹಿಂಗೆ ಮೇಂಟೈನ್ ಮಾಡ್ಕೊತ ಬಂದೀನಿ. ಒಂಚೂರು ರಸ್ಟ್ ಹಿಡಿದಿಲ್ಲ, ಏನಿಲ್ಲ ರೀ. ಮತ್ತು ಲಿಂಬೆಯನ್ನು ಯೂಸ್ ಮಾಡಕತ್ತೀನಿ. ಯಾಕಂತಂದರೆ ಇಂದಿದು ಕ್ಲೋಸ್ಡ್ ಏರಿಯಾ ಅಲ್ರಿ ಟ್ರಾಲಿ ಯೂಸ್ ಅಂತಂದ್ರೆ. ಏನು ಬಾಂಡೆಗಳು ಇಡೋದೈತಿ, ಯಾರೂ ಕಾಣತ್ಲಂಗೆ ಮುಚ್ಚಿಡೋದೈತಿ ರೀ. ಅದಕ್ಕಾಗಿ ಎಲ್ಲ ಮುಚ್ಚಿಟ್ಟಿರ್ತೀವಿ ಅಂತಂದಮೇಲೆ ಒಳಗಡೆ ಸ್ವಲ್ಪ ನೀರಿನ ಅಂಶ ಏನಾದ್ರು ಉಳಿದಿತ್ತಪ್ಪ ನಾವು ಬಾಂಡೆ ಎಲ್ಲ ವರ್ಷಕ್ಕೆ ಸಿಟ್ಟಿರ್ತೀವಿ ಅಂತಂದ್ರೂ ಕೂಡ ಸ್ವಲ್ಪ ಏನಾರು ನೀರಿನ ಅಂಶ ಅದರೊಳಗೆ ಉಳಿದಿತ್ತಪ್ಪ ಮಾಡಿದ್ದಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲೇ ಇಲ್ಲಿ ಕೂತ್ಬಿಟ್ಟಿರ್ತೈತ್ರಿ. ಅದು ಗಲೀಜ್ ಟೈಪ್ ಕೂತ್ಬಿಟ್ಟಿರ್ತಲ್ಲ, ಆ ಗಲೀಜು ಏನಾಗುತ್ತೆ ಅದು ಭಾಳ ದಿವಸ ಕಾದ್ಮೇಲೆ ಮೋಸ್ಟಾಗಿ ಅದು ಜರ್ಮ್ಸ್ಗೆಲ್ಲ ಆಗಿಬಿಟ್ಟಿರ್ತವೆ, ನಮ್ಗೆ ಕಾಣೋದಿಲ್ಲ. ಅದಕ್ಕಾಗಿ ನಾವು ಲಿಂಬೆಯನ್ನು ಯೂಸ್ ಮಾಡೋದ್ರಿಂದ ಅವು ಎಲ್ಲ ಕ್ಲೀನ್ ಆಗಿಬಿಡುತ್ತದೆ. ಲಿಂಬೆಯನ್ನು ಯೂಸ್ ಮಾಡೋದ್ರಿಂದ ರಸ್ಟ್ ಕೂಡ ಕಡಿಮೆ ಆಗುತ್ತೆ, ರಸ್ಟ್ ಆಗೋದಿಲ್ಲರಿ. ಲಿಂಬೆಯಲ್ಲಿ ಜಸ್ಟ್ ಒಣಾಲೆ ತಿಕ್ಕೊಂಡು ಮುಗಿಸಿದ ಮೇಲೆ ನಾವು ಈ ರೀತಿಯಾಗಿ ಒಂದು ಶಾಂಪೂ ಪ್ಯಾಕೆಟ್ ಅಥವಾ ಯಾವುದೋ ಬಾಡಿ ವಾಶ್ ಇದ್ದರೆ ಯೂಸ್ ಮಾಡಿರಿ. ನಾನಿಲ್ಲಿ ಸೋಪಿನ ಪೌಡರ್ ಯೂಸ್ ಮಾಡೋಕ್ಕಾಗ್ತಿಲ್ಲ. ಕಾರಣ ಏನಪ್ಪ ಅಂದರೆ ಸೋಪಿನ ಪೌಡರಿಗೆ ನೀರು ಭಾಳ ಬೇಕಾಗ್ತೈತಿ, ಸ್ವಚ್ಛ ಆಗೋದಿಲ್ಲರಿ. ಸ್ವಲ್ಪ ನೀರು ಹಾಕಿದರೆ ಆ ಕಾರಣಕ್ಕೆ ನಾನು ಇದನ್ನು ಯೂಸ್ ಮಾಡೋಕ್ಕಾಗ್ತೀನಿ. ಇದನ್ನು ಸ್ಕ್ರಬ್ಬರ್ ಯೂಸ್ ಮಾಡತ್ತೀನಿ. ಸ್ಕ್ರಬ್ಬರ್ ಎಂಥದ್ದು ಅಂತಂದರೆ ಜಸ್ಟ್ ಸಾಫ್ಟ್ ಆಗಿರ್ಬೇಕು ರೀ. ಯಾಕಂದ್ರೆ ತಂತಿ ಯೂಸ್ ಮಾಡ್ತಾರೆ ಕೆಲವರು, ತಂತಿ ಸ್ಕ್ರಬ್ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಸ್ಕ್ರ್ಯಾಚ್ ಬಿತ್ತಂದರೆ ಚೆಂದ ಕಾಣೋದಿಲ್ಲ ರೀ. ಟ್ರಾಲಿಗಳು ಶೈನಿಂಗ್ ಹೋಗ್ಬಿಡ್ತೈತಿ ಅದ್ರದ್ದು. ನಾವು ಹೆಂಗೆ ತಿಕ್ಕೊಂತ ವರ್ಷ್ಕೊಂತ ಹೋಗ್ಬಿಡ್ತೀವಲ್ಲ, ಅದ್ರ ಶೈನಿಂಗ್ ಹೋಗ್ಬಿಡ್ತೈತಿ. ಹೊಸ ಥರ ಅನಿಸೋದಿಲ್ಲ. ಯಾಕಂದ್ರೆ 4 ವರ್ಷ ಆಗ್ತಾರೆ ನಾನು ಇದನ್ನು ಯೂಸ್ ಮಾಡಕತ್ತೆ. ಹಿಂಗೆ ಯೂಸ್ ಮಾಡ್ತೀನಿ ನಾನು. ಮೊದಲೇಕ ಟ್ರಾಲಿ ತೆಗೆದು ಹಾಕೋದಂದ್ರೆ ದೊಡ್ಡಗಳು ಬರ್ತೈತೆ. ಅದಕ್ಕಾಗಿ ಈ ರೀತಿಯಾಗಿ ಒಂದು ಟಿಪ್ ನಾನು ನೆನಪು ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡೇನಿ ರೀ ಇದನ್ನು. ಬಟ್ ನನಗೆ ಇದು ವರ್ಕೌಟ್ ಆಗೈತೆ ರೀ, ಹಿಂಗಾಗಿ ನಿಮಗೂ ಹೇಳಬೇಕಂತ ಅನಿಸ್ತು. ಸೊ ಅದಕ್ಕೆ ವೀಡಿಯೋ ಮಾಡತ್ತೀನಿ. ಸ್ವಲ್ಪ ಹಂಗೆ ಸ್ಕ್ರಬ್ ಮಾಡಿದ್ಮೇಲೆ ಸ್ವಲ್ಪ ಒಂದು ದಿವಸ ನೀರು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಡ್ರಿ. ಯಾಕಂದರೆ ನಾವು ಶಾಂಪೂ ಯೂಸ್ ಮಾಡಿರ್ತೀವಲ್ಲ, ಸೊ ಸ್ವಲ್ಪ ನೊರೆಯಾಗಿ ಬಂದ್ರೂ ಅದನ್ನು ಅದ್ರ ಮೇಲೆ ಹತ್ತಿರೋದಿಲ್ಲ ರೀ. ಅದು ಇಲ್ಲಾಂದ್ರೆ ಗಟ್ಟಿಯಾಗಿತ್ತು ಅಂತಂದ್ರೆ ಅದ್ರ ಮೇಲೆ ಥಿಕ್ನೆಸ್ ಆಗಿ ಕುಂತ್ಬಿಟ್ಟಿರ್ತೈತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ವಾಶ್ ಮಾಡ್ಕೊಂಬಿಡ್ರಿ. ವಾಶ್ ಹಿಂಗೆ ಗಸ ತಿಕ್ಕೊಂಬಿಡ್ರಿ. ನೀವು ಎಲ್ಲೆಲ್ಲಿ ಇದಾಗಿರ್ತೈತಲ್ಲ ನಿಮ್ಗೆ ಅಲ್ಲಿ ತಿಕ್ಕೊಂಬಿಡ್ರಿ ನೀವು. ಯಾಕಂದ್ರೆ ಸ್ವಚ್ಛಾಗಿ ಮಾಡ್ಕೊಳ್ಳೋದು ಏನೇ ಇಲ್ಲ ಅಂದ್ರೆ 15 ದಿನಕ್ಕೊಮ್ಮೆ ನಾವು ಮಾಡ್ಕೋಬೇಕಾಗತ್ತೆ ರೀ. ತಿಂಗಳಾಗಂಟ್ಲೆ ಬಿಟ್ಟು ಅಂದ್ರೆ ಸ್ವಲ್ಪ ಸರಿ ಆಗೋದಿಲ್ಲ, ಸ್ವಚ್ಛ ಆಗೋದಿಲ್ಲ, ಜೊಂಡಿಗೆ ಅದು ಅಕ್ಕವ ಅಂತಾರೆ. ನಾನು 4 ವರ್ಷದಿಂದ ಇದ್ರೊಳಗೆ ಒಂದು ಜೊಂಡಿಗೆನೂ ಆಗಿಲ್ಲ, ಆಗ ಕೊಟ್ಟಿಲ್ಲ, ಮತ್ತು ಇರ್ಬಿ ಕೂಡ ಆಗ ಕೊಟ್ಟಿಲ್ಲ ರೀ ನಾನು. ಯಾಕಂದರೆ ಈ ರೀತಿಯಾಗಿ ನಾನು 15 ದಿವಸಕ್ಕೂ ಮಾಡೇ ಮಾಡ್ತೀನಿ ರೀ ನಾನು. ಮತ್ತು ಟ್ರಾಲಿಗಳು ಒಮ್ಮೊಮ್ಮೆ ಕೆಲವೊಂದು ಸ್ವಚ್ಛ ಇರ್ತಾವ ರೀ, ಕೆಲವೊಂದು ಹಂಗೆ ಹೊಲಸಿರ್ತಾವೆ. ಹೊಲಸಿದ್ದು ಅಷ್ಟು ನಾವು ಕ್ಲೀನ್ ಮಾಡ್ಕೊಂತ ಹೋಗ್ಬೇಕಾಗೈತೆ ಅಲ್ರಿ. ಹಂಗೂ ಮಾಡ್ಕೊತನೂ ಬಂದೀನಿ ರೀ ನಾನು. ಯಾವ ಸ್ವಚ್ಛ ಹೊಲಸಾಗಿರ್ತಾವಲ್ಲ, ಸೊ ಗಲೀಜು ಅನ್ಸತ್ತಲ್ಲ, ಅದನ್ನಷ್ಟೇ ನಾನು ಹಂಗೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ ರೀ. ನನಗೆ ಟೈಮ್ ಸಿಕ್ಕಾಗ ಹಿಂಗಾದ ಕೂಡ ಅದೇನಾಗುತ್ತೆ ನಮಗೆ ಬೇಜಾರಾಗೋದಿಲ್ಲರಿ. ಎಲ್ಲ ಟ್ರಾಲಿಗಳು ತೆಗೆದು ಸ್ವಚ್ಛ ಮಾಡೋದು ಅಂತಂದರೆ ತಲೆ ಮೇಲೆ ಒಂದು ಗುಡ್ಡ ಬಿದ್ದಂಗೆ ಆಕೈತೆ ರೀ. ಅದಕ್ಕಾಗಿ ಬಡ ಬಡ ನಮ್ಗೆ ಯಾವ ಗಲೀಜು ಅನ್ಸತ್ತಲ್ಲ ಅದಷ್ಟೇ ಸ್ವಚ್ಛ ಮಾಡ್ಕೊಂತ ಬಂದ್ಬಿಡ್ತೀನಿ ರೀ ನಾನು. ಹಿಂಗಾಗಿ ಇದ್ರ ಮೇಲಿಂದ ಚಮಚ ಹಿಡಿದು ಆಗಲಿಲ್ಲ, ಸ್ವಲ್ಪ ಇದಾಗಿರ್ತೈತಿ. ಅದಕ್ಕಾಗಿ ನಾನು ಆಗಲಿಲ್ಲ ಅಂದ್ರೆ ಇದಕ್ಕೆ ಕ್ಲೀನ್ ಮಾಡ್ಕೊತ ಬಂದಿರ್ತೀನಿ ರೀ. ಕೆಲವೊಂದು ಟ್ರಾಲಿಗಳನ್ನ ಇನ್ನೂ ಯೂಸ್ ಮಾಡಿರೋದಿಲ್ಲ ಜಾಸ್ತಿ, ಅವಂತರೂ ಹಂಗೆ ಇರ್ತಾರೆ, ಸ್ವಚ್ಛ ಇರ್ತಾರೆ. ಮತ್ತು ಈ ರೀತಿಯ ಒಣ ಅರ್ಬಿ ತೊಗೊಳ್ರಿ, ಸ್ವಚ್ಛ ಒಂದು ಒಣ ಅರ್ಬಿ ತೋರ್ ಮಾಡ್ಬೇಕು. ಯಾಕಂದರೆ ನಾವು 15 ದಿವಸಕ್ಕೊಮ್ಮೆ ಅಷ್ಟೇ ಕ್ಲೀನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಯೂಸ್ ಮಾಡುವಂಥ ಐಟಮ್ಸ್ಗಳು ಕೂಡ ಸ್ವಚ್ಛ ಇರ್ಬೇಕು ರೀ. ಅದಕ್ಕೆ ಇದನ್ನು ಕ್ಲೀನ್ ಮಾಡೋಕ್ಕಂತ ಜಸ್ಟ್ ಒರೆಸ್ಕೊಂಬಿಡ್ರಿ ನೀವು. ಇದಕ್ಕೆ ನೀವು ನೀರು ಹಚ್ಕೊಂಡು ಒರೆಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿಯ ಬರೀ ಒಣ ಅರ್ಬಿ ತೊಗೊಂಡು ಸ್ವಚ್ಛಂಗೆ ಒರೆಸ್ಕೊಂಬಿಡ್ರಿ. ಪೂರ ಸಂದೀಪ್ ಅಂದ್ರೆ ಏನೇನಿದೆ ಎಲ್ಲ ನೀಟಾಗಿ ಹಿಂಗೆ ಒರೆಸ್ಕೊಡ್ರಿ. ಒರೆಸ್ಕೊಂಡಾಗ ನಿಮ್ಗೆ ಐಡಿಯಾನೂ ಬರ್ತೈತಿ, ಎಲ್ಲರ ಏನಾರು ಗಲೀಜಿನ ಜಾಸ್ತಿ ಕುಂತೈತೋ ಏನಿಲ್ಲೋ, ಎಲ್ಲಿ ತಿಕ್ಕಬೇಕು ಎಲ್ಲಿ ತಿಕ್ಕಬಾರ್ದು ಅನ್ನೋದು ಗೊತ್ತಾಗ್ತೈತೆ ರೀ. ಮತ್ತು ತಿಕ್ಕೋದ್ರಾಗ ಗಸ ಗಸ ಹಾಕಿ ತಿಕ್ಬಿಟ್ಟು ಅಂದ್ರೆ ಏನಾಗಿಡುತ್ತೆ ಅದು ಒಂಥರ ಇಲ್ಲ ಎಲ್ಲಿ ಲೈನ್ ಲೈನ್ ಬಿದ್ದಂಗೆ ಆಗಿಬಿಡುತ್ತಲ್ಲ, ಅದು ಚೆಂದ ಕಾಣಲ್ರಿ ಟ್ರಾಲಿಗಳು. ಅದಕ್ಕಾಗಿ ನಾನು ಹಿಂಗೆ ಆ ಥರ ಸ್ಕ್ರಬ್ ಇದನ್ನಷ್ಟೇ ಯೂಸ್ ಮಾಡ್ತೀನಿ ರೀ. ಅದಕ್ಕೆ ಬೇರೆ ತಂತಿ ಸ್ಕ್ರಬ್ ಯೂಸ್ ಮಾಡಲ್ಲ. ಈಗ ನೋಡ್ರೆ ಒಣ ಅರ್ಬಿ ಏನೈತಲ್ಲ ಒರೆಸಿದ್ವಲ್ಲ, ಅದಕ್ಕೆ ಒಂದು ದಿವಸ ನೀರು ಹಾಕೋರಿ. ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ವಾಪಸ್ ಡಬ್ ಹಾಕಿ ಒರೆಸ್ಕೊಡ್ರಿ. ಇದನ್ನು ಪೂರ ಅರ್ಬಿ ನಾನು ನೀರಾಗಿ ಎದ್ದು ತೆಗೆದಿಲ್ಲ. ಕಾರಣ ಏನಪ್ಪ ಅಂದರೆ ನಾವು ಪೂರ ಅರ್ಬಿನ ಹಸಿ ಮಾಡಿಬಿಟ್ಟಂದ್ರೆ ಅಲ್ಲಿ ಇಲ್ಲ ಸಂಧಿ ಇರತ್ತಲ್ಲ ರೀ, ಅಲ್ಲಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಕುಂತಬಿಡ್ತೈತಿ ರೀ ಎಷ್ಟು ಮಾಡಿ ಅಂದರು. ಹಿಂಗಾಗಿ ಅದು ಮತ್ತು ಒರ್ಸಾಕ ನೀವು ಮತ್ತೊಂದು ಒಣ ಅರ್ಬಿ ತೊಗೊಂಡು ಮತ್ತೆ ತಿಕ್ಕೋಬೇಕ ಅದೆಲ್ಲ ಎದಕ್ಕೆ ಬೇಕು ರೀ. ಅದಕ್ಕಾಗಿ ನಾನು ಇದು ಬಡ ಬಡ ಇದನ್ನು ಇದೇ ಅರ್ಬಿಗೆ ಒಂದು ದಿವಸ ನೀರು ಹಾಕ್ಕೊಂಡು ಒರೆಸ್ಕೊಳಕತ್ತೀನಿ ರೀ.
ಈ ರೀತಿಯಾಗಿ ಒರೆಸ್ಕೊತ ಬಂದ್ವಿ ಅಂದ್ರೆ ನಮ್ಮ ಟ್ರಾಲಿಗಳು ಸ್ವಚ್ಛ ಇಳಿತಾವೆ ರೀ, ನಮ್ಗೆ ಯಾ ಜೊಂಡಿಗೆ ಕಾಟನೂ ಇರೋದಿಲ್ಲ, ಯಾ ಎರ್ಬಿ ಕಾಟನೂ ಇರೋದಿಲ್ಲ. ಅದರಲ್ಲೂ ಸಮ್ಮರ್ ಸೀಸನ್ ಬಂದ್ರೆ ಮೊದಲೇ ಮಾಡ್ಬೇಕ್ರೆ. ಮತ್ತು ಈ ಕೆಲಸ ನೀವು ಸಮ್ಮರು ಮತ್ತು ಮಳೆಗಾಲದಾಗಂತೂ ಇದ್ರ ಕೆಲಸ ಮತ್ತೊಂದು ಮಾಡಬೇಕು. ಮತ್ತು ನಿಮ್ಗೆ ಹಂಗೆ ಜೊಂಡಿಗೆ ಕಾಟ ಇತ್ತಪ್ಪ ಅಂದರೆ ಡಾಂಬರ್ ಗುಳಿಗೆಗಳನ್ನು ಹಾಕಿ ಇಡ್ಬೋದು ತಳಗ ಮೂಲೆ ಆಗೋದು. ಸೊ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರೆ. ನೋಡ್ರದ ನಮ್ಮ ಟ್ರಾಲಿ ಎಷ್ಟು ತಳ ತಳ ಅನ್ನಕತ್ತೈತೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.